ಅದನ್ನ ನೀನ್ ಒಬ್ದಾಕಿದ್ಯ ಅಂತ ಅಜ್ಜ ಹೆಂಗೇನಾದ್ರೂ ಗೊತ್ತಾದ್ರೆ ಅಷ್ಟೇ. ಮತ್ತೆ ಸರ್ಸು, ಲಕ್ಷ್ಮಿ ನಮ್ಮನೆ ಸೊಸೆ. ಅವಳ ಕೈಲಿ ಯಾವ ಕೆಲ್ಸ ಮಾಡಿಸ್ಬೇಕು ಯಾವ ಕೆಲ್ಸ ಮಾಡಿಸ್ಬಾರ್ದು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನಿನ್ ಕೈಲಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ನಮಗ್ ಬಂದಿಲ್ಲ ಆಯ್ತಾ? ಅಯ್ಯೋ, ನಾನು ಅರ್ಥದಲ್ಲಿ ಹೇಳಲಿಲ್ಲ ಅಕ್ಕ. ಪಾಪ, ಅಮ್ಮವರು ಕಷ್ಟ ಪಡೋದನ್ನ ನೋಡಕ್ ಆಗದೆ ಬಂದೆ ಅಷ್ಟೇ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಯ್ತು, ಕ್ಷಮಿಸ್ತೀನಿ, ಹೋಗು. ಏ, ಒಂದ್ ನಿಮಿಷ ರೇ. ಅಯ್ಯೋ, ನನಗ್ ಬೇಡ ಅಮ್ಮವ್ರೆ. ಅಯ್ಯ, ನಿನ್ಗೇನ್ ಕಡ್ಲೆಕಾಯಿ ಬೀಜ ಕೊಡ್ತಾ ಇಲ್ಲ, ಸಿಪ್ಪೆ ತಗೊಂಡೋಗ್ ಬಿಸಾಕು. ಲಕ್ಷ್ಮಿ, ನಿನಗ್ ಈಗ ಅಳು ಬರ್ತಿದೆ, ಆ ಅಳು ಕೋಪಕ್ ತಿರುಗ್ಬೇಕು. ಆ ಕೋಪ ಅಜ್ಜಯ್ಯನ ಮೇಲೆ ದ್ವೇಷ ಆಗಿ ಬದಲಾಗ್ಬೇಕು. ಆಗ್ಲೇ ನನಗ್ ಸಮಾಧಾನ. ಶಿವಣ್ಣ, ಶಿವಣ್ಣ, ಇವಳ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ ಹೇಳ ಸರ್ಸು, ಏನ್ ವಿಷಯ? ಸ್ಕಂದಣ್ಣ, ನೀವು ಬೇಗ ಮನೆಗೆ ಬನ್ನಿ. ಏಕೆ, ಏನಾಯ್ತು? ಸ್ಕಂದಣ್ಣ, ಅದು ನಿಮ್ ಹೆಂಡತಿಗೆ ಸಹಾಯದ ಅಗತ್ಯ ಇದೆ. ಸ್ಕಂದಣ್ಣ, ನೀವು ಬೇಗ ಮನೆಗೆ ಬನ್ನಿ. ಲಕ್ಷ್ಮಿ ಅವ್ರಿಗೆ ಏನಾದ್ರು ಆಯ್ತಾ? ಹುಷಾರಿಲ್ವಾ? ನೀವು ಬೇಗ ಬನ್ನಿ ಸ್ಕಂದಣ್ಣ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಇವಳೇನು ಅರ್ಧಂಬರ್ಧ ಏನೋ ಹೇಳಿ ಇಟ್ಬಿಟ್ಲಲ್ಲ. ಲಕ್ಷ್ಮಿ ಅವ್ರಿಗೆ ಏನಾಗಿರ್ಬೋದು? ಯಾಕೆ ಸ್ಕಂದಣ್ಣ ಗಾಬರಿ ಆಗಿದ್ದೀರಾ? ಏನಾಯ್ತು? ಬಿಟ್ರೆ ನಾನು ಇಲ್ಲೇ ಮನೆಗೆ ಹೋಗ್ಬಿಡ್ತೀನಿ. ಅಜ್ಜ ಏನಾದ್ರೂ ಕೇಳಿದ್ರೆ ಇಲ್ಲಿ ಆಚೆ ಹೋಗಿದ್ದಾನೆ ಅಂತ ಹೇಳಿ. ಶಾಲಿನಿ, ತಲೆ ಸಿಡಿದು ಹೋಗ್ತಾ ಇದೆ ಕಣ. ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ. ಶಾಲಿನಿ, ಶಾಲಿನಿ, ಗಮನ ಎಲ್ಲಿದೆ? ನಾನು ಆಗ್ಲೇ ಬಂದು ತಲೆ ಸಿಡಿದು ಹೋಗ್ತಾ ಇದೆ, ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ ಎಷ್ಟೊತ್ತಾಯ್ತು? ಕಲ್ಕಂಬತ್ತರ ಕೂತಿದೆಯಲ್ಲ, ಏನಾಗಿದೆ ನಿನ್ಗೆ? ಸಾರಿ ರೀ, ನೀವು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಈಗಲೇ ಕಾಫಿ ಮಾಡ್ಕೊಂಡು ಬರ್ತೀನಿ. ನಿಂತ್ಕೋ. ಶಾಲು, ಅಳ್ತಾ ಇದೆಯಾ? ಇಲ್ಲ ರೀ, ನಾನು ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ನಿಂತ್ಕೋ ಶಾಲು, ನನ್ನ ತಲೆನೋವು ಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಸಹಿಸ್ಕೋತೀನಿ. ನಿನ್ನ ಕಣ್ಣಲ್ಲಿ ನೀರು ಬರೋದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗೋದಿಲ್ಲ ಶಾಲಿನಿ. ಯಾಕೆ, ಏನಾಯ್ತು? ನಂಗ್ಯಾಕೋ ಬರುದೇ ಚಿಂತೆ. ಬರುಬಕ್ಕೇನಾ? ಯಾಕೆ ಶಾಲು? ಅಕ್ಕ, ನಾನ್ ಬರುವಕ್ಕಂಗ್ ಐದಾರು ಸತಿ ಕಾಲ್ ಮಾಡಿದೆ, ಆದ್ರೆ ಅವಳು ಫೋನೇ ಪಿಕ್ ಮಾಡ್ತಿಲ್ಲ. ಅಲ್ವೇ, ಸ್ಕಂದನ್ ಫೋನು ಟ್ರೈ ಮಾಡ್ಬೇಕು ತಾನೆ. ಬಾವಂಗು ಕಾಲ್ ಮಾಡಿದೆ, ರಿಸೀವ್ ಮಾಡಿದ್ರು,
ಆದ್ರೆ ಬಿಜಿ ಇದೀನಿ ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿದ್ರು. ಅವ್ರ ಧ್ವನಿ ಹೇಗಿತ್ತು ಅಂದ್ರೆ, ಈಗ ಮನೇಲಿ ಏನಾದ್ರೂ ಜಗಳ ಆಡಿರೋ ತರ ಅಥವಾ ಮೈಂಡ್ ಏನಾದ್ರೂ ಡಿಸ್ಟರ್ಬ್ ಆಗಿರೋ ತರ ಇತ್ತ? ಇಲ್ಲ, ಎರಡೇ ಮಾತಾಡಿದ್ರು, ಆದ್ರೆ ನಗ್ನಗ್ತಾನೆ ಮಾತಾಡಿದ್ರು. ಹೌದಾ? ಆದ್ರೆ ಇವತ್ತು ಅವ್ರ ಮನೇಲಿ ಏನೋ ಸಮಸ್ಯೆ ಆಗಿದೆ ಅಂತ ನನ್ ಮನ್ಸು ಯಾಕೋ ಹೇಳ್ತಾ ಇದೆ. ಶಾಲಿನಿ, ನಮ್ ವರು ಬಂಗಾರದಂತ ಹುಡುಗಿ, ಅವಳಿಗೆ ಯಾರು ಏನ್ ಸಮಸ್ಯೆ ಮಾಡಕ್ತಾನೆ ಸಾಧ್ಯ? ಗೊತ್ತಿಲ್ಲ ರೀ, ನಿನ್ನೆ ತಾನೇ ಅಜ್ಜಯ್ಯ ಅವಳಿಗೆ ಅಡುಗೆ ಮಾಡಕ್ ಬರಲ್ಲ ಅಂತ ಮನೆಯವ್ರ ಮುಂದೆ ಎಲ್ಲ ಬೈದು ಅವಮಾನ ಮಾಡಿದ್ರು ಅಂತ ಫೋನಲ್ಲಿ ಹೇಳ್ತಾ ಇದ್ಲು. ಇವತ್ತು ಅದೇ ತರ ಏನಾದ್ರೂ ರಿಪೀಟ್ ಆದ್ರೆ ನಮ್ ಬರು ಫೋನ್ ಮಾಡಿ ಎಲ್ಲ ಹೇಳ್ಕೊತಿದ್ಲು ತಾನೆ. ಅಕ್ಕ ಭಾವನ ಹತ್ರ ಏನಾದ್ರೂ ಹೇಳ್ಕೊಂಡ್ರೆ ನಮ್ಮಿಂದ ಅವಳಿಗೇನು ಸಹಾಯ ಸಿಗಲ್ಲ ಅಂತ ಹಲ್ ಕಚ್ಕೊಂಡು ಎಲ್ಲ ಕಷ್ಟನೂ ಅವಳೊಬ್ಳೆ ಅನ್ಭವಿಸ್ತಾ ಇದ್ರೆ? ಶಾಲು, ನಮ್ ವರುಗೆ ನೀನು ಅಕ್ಕ ಅಲ್ಲ ಅಮ್ಮನ್ ತರ ಅಂತ ಎಲ್ರಿಗೂ ಗೊತ್ತು. ವರು ಈ ಮನೇಲಿ ಮುದ್ ಮುದ್ದಾಗಿ ಬೆಳೆದವಳು ಅಲ್ವಾ, ಈಗ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಎಲ್ಲರ ತರ ಅವಳು ಅಡುಗೆ ಮಾಡಬೇಕು, ಮನೆ ಕೆಲಸದಲ್ಲಿ ಕೈ ಜೋಡಿಸ್ಬೇಕು. ನಾವು ಕೆಲಸ ಮಾಡು ಅಂತ ಹೇಳಿದಾಗ ಏನು ಮಾಡದೇ ಇದ್ದಿದ್ರಿಂದ ಈಗ ಅವಳಿಗೆ ಅಲ್ಲಿ ಕಷ್ಟ ಆಗ್ತಿದೆ. ಆದರೆ ಈ ಮನೇಲಿ ಎಲ್ಲ ಕೆಲಸನೂ ಮಾಡ್ತಿದ್ಯಾರು? ಶಾಲಿನಿ ಅಂದರೆ ನೀನು ನಿಭಾಯಿಸ್ತಿದೆ. ಹಾಗೆ ನಿನ್ನ ತಂಗಿನೂ ಅವಳ ಗಂಡನ ಮನೇಲಿ ಎಲ್ಲ ಕೆಲಸನೂ ನಿಭಾಯಿಸೋ ಅಂತ ಕಾಲ ಬಂದೇ ಬರುತ್ತೆ. ಅದನ್ನ ನೀನೇ ನೋಡ್ತೀಯಾ? ಅದನ್ನ ಕ್ಯಾಶುವಲ್ ಆಗಿ ತಗೋ, ನಾರ್ಮಲ್ ಅನ್ಕೋ. ಅದ್ ಬಿಟ್ಟು ನೀನು ನನ್ಗೆ ಹಾಗೆ ಅನಿಸ್ತಾ ಇದೆ, ಹೀಗೆ ಅನಿಸ್ತಾ ಇದೆ ಅಂತ ಪದೇ ಪದೇ ಅವಳಿಗೆ ಫೋನ್ ಮಾಡ್ತಾ ಇದ್ರೆ ಅವಳಿಗೆ ಗಂಡನ ಪ್ರೀತಿಗಿಂತ ಅವ್ರ ಮನೆಯವ್ರ ಪ್ರೀತಿಗಿಂತ ಅಕ್ಕನ ಮುದ್ದೆ ಹೆಚ್ಚಾಗಿ ಈ ಮನೆಗೆ ಬಂದ್ಬಿಡ್ತಾಳೆ ಅಷ್ಟೇ. ಅಯ್ಯೋ, ನೀನೊಬ್ಳು ಹುಚ್ಚಿ, ನೀನ್ ಕಣ್ ತುಂಬಿಕೊಂಡಿರೋ ನೋಡ್ಕೊಂಡು ನಂಗೆ ಏನಾಯ್ತೋ ಏನೋ ಅಂತ ಗಾಬರಿ ಆಗಿದ್ದೆ. ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು. ಲಕ್ಷ್ಮಿ ಅವ್ರು ಎಲ್ಲಿದ್ದಾರೆ? ಯಾಕೋ ಏನಾಯ್ತು, ಯಾಕೆ ಇಷ್ಟು ಗಾಬರಿ ನೋಡ್ ಬರ್ತಿದ್ಯಾ? ಎಲ್ಲಿದ್ದಾರೆ ಹೇಳಿ. ಏನಾಯ್ತು ಸ್ಕಂದ? ಫಸ್ಟ್ ಹೇಳಿ. ಬಟ್ಟೆ ಒಣಗಾಗ್ತಿದ್ದಾಳೆ. ಸರಿ. ಅತ್ತೆ, ಯಾರಾದ್ರಿಗೆ ಒಳಗೆ ಹೋದ್ರ? ಸ್ಕಂದ ಬಂದಿದ್ದ, ಲಕ್ಷ್ಮಿ ಎಲ್ಲಿ ಅಂತ ಕೇಳ್ದ, ಬಟ್ಟೆ ಒಣಗಾಗ್ತಿದ್ದಾಳೆ ಅಂತ ಹೇಳ್ದೆ. ಹೌದಾ, ಸರಿ. ಲಕ್ಷ್ಮಿ ಅವರೇ, ಲಕ್ಷ್ಮಿ ಅವರೇ, ಲಕ್ಷ್ಮಿ ಅವರೇ, ಇದನ್ನೆಲ್ಲ ನೀವ್ ಯಾಕ್ರಿ ಮಾಡ್ತಾ ಇದ್ದೀರಾ? ಕೈ ಏನ್ ಹೀಗಾಗೋಗಿದೆ? ಇಷ್ಟೊಂದ್ ಬಟ್ಟೆ ನೀವ್ ಯಾಕ್ರಿ ಹೋಗ್ಯಾಕ ಹೋಗಿದ್ರಿ? ನಿಮ್ಗೋಸ್ಕರ ಬಯಸ್ಕೋತೀನಿ ಬಿಡಿ. ಸ್ಕಂದ ಅವರೇ, ಈ ಮನೇಲಿ ನನ್ಗೆ ಎಷ್ಟೇ ಕಷ್ಟ ಇದ್ರು ನಿಮಗೆ ಒಂದ್ ಮಾತು ಅದೆಲ್ಲದನ್ನು ಮರ್ಸ್ಬಿಡತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ?
ಕಥೆಗಳ ಹೇಳುವುದು ಲಕ್ಷ್ಮಿ ಟಿಫಿನ್ ರೂಮ್.